ಎಲ್ಲರಿಗೂ ಮತ್ತೊಂದು ವಿಡಿಯೋ ಸ್ವಾಗತ. ಇವಾಗ ನಾವು ಜೈಗಢ್ ಫೋರ್ಟ್ಗೆ ಹೋಗ್ತಾ ಇದ್ದೀರಿ. ಇದು ಬಂದ್ಬಿಟ್ಟು ಜೈಪುರ್ ಎಪಿಸೋಡ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಈ ಕೋಟೆಗೆ ಬರಬೇಕಾದ್ರೆ ನೀವು ನೈಟ್ ಹೊತ್ತೇ ಬನ್ನಿ, ಯಾಕಂತ ಹೇಳಿದ್ರೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗತ್ತೆ ಮುಂದೆ ಮೇಲ್ಗಡೆ ಟಾಪಲ್ಲಿ ಹೋಗ್ಬೋದು, ಅಲ್ಲಿಂದ ಫುಲ್ ಜೈಪುರ್ ಸಿಟಿ ನೋಡ್ಬೋದು, ಫುಲ್ ಲೈಟ್ ಸೆಟ್ಟಿಂಗ್ಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಟೈಮಿಂಗ್ಸ್ ಎಲ್ಲ ಇದೆ ನೋಡಿ. ಬೆಳಿಗ್ಗೆ 10 ಸಾಯಂಕಾಲ 5:30. ಇಂಡಿಯನ್ ಸಿಟಿಸನ್ಗೆ 50 ರೂಪಾಯಿ, ನಮಗೆಲ್ಲ 50 ರೂಪಾಯಿ ಇರುತ್ತೆ. ಫಾರಿನ್ ಸಿಟಿಸನ್ಗೆ 200 ರೂಪಾಯಿನ ಇದೆ ನೋಡಿ. ಇದನ್ನ ಹೇಳಿದ್ದೆ ನೋಡಿ, ಸಾಯಂಕಾಲದ ಬಂದರೆ ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೆ ಮುನ್ನ ಹಂಗೆ ಮುಂದೆ ನೋಡೋಣ ಹೇಗಿದೆ ಅಂತ. ಆದರೆ ನಿಮಗೆ ಇಲ್ಲಿ ಜಾಗಗಳೆಲ್ಲ ಕ್ಲೋಸ್ ಆಗಿರುತ್ತೆ, ಬಟ್ ನೈಟ್ ಎಂಟೈರ್ ಜೈಪುರ್ ಸಿಟಿ ಲೈಟಲ್ಲಿ ನೋಡ್ಬೋದು. ಬೆಳಗ್ಗೆ ಮೇಲ್ಗಡೆ ಟಾಪಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ ಹೊತ್ತು ನೋಡೋದು ಅಲ್ಲ ಕಾಣಲ್ಲ. ಬೆಳಗ್ಗೆ ಹೊತ್ತು ಬಂದ್ಬಿಟ್ಟು ಸುಮ್ಮನೆ ಈ ಕೋಟೆ ಸುತ್ತುವರೆದ ಪ್ರದೇಶಗಳು ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ನಾವು ಟಿಕೆಟ್ ತೊಗೊಂಡು ಒಳಗಡೆ ಬರೋದಕ್ಕೆ ಒಂದು 10 ನಿಮಿಷ ಆಯ್ತು ನೋಡ್ಕೊಂಬರೋದಕ್ಕೆ. ಇಲ್ಲಿ ನೋಡಿ, ಇದು ಮೇನ್ ಎಂಟ್ರೆನ್ಸು. ಇಲ್ಲಿ ಲೈಟ್ ಶೋ ಆನ್, ಲೈಟ್ಸ್ ಎಲ್ಲ ಆನ್ ಮಾಡ್ತಾರೆ. ಸಾಯಂಕಾಲ ಆಗಿದ ತಕ್ಷಣ ಲೈಟ್ಸ್ ಆನ್ ಮಾಡ್ತಾರೆ. ಲೈಟ್ಸ್ ಆನ್ ಮಾಡಿ ಒಳಗಡೆ ಜನರನ್ನು ಬಿಡ್ತಾರೆ. ಕೋಟೆ ಮುಂದೆ ನೋಡಿ, ಕೋಟೆ ಮುಂದೆ ಬಂದೂಕಗಳನ್ನ ಇಟ್ಟಿದ್ದಾರೆ, ಬಿರಂಗಿಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಪ್ಲಾಸ್ಟಿಕ್ ಚೇರ್ ಇದ್ದಂಗೆ ಇತ್ತು, ಅದು ಪ್ಲಾಸ್ಟಿಕ್ ಚೇರ್ ಅಲ್ಲ. ಮುಟ್ಟು ನೋಡಿದಾಗಲೇ ಗೊತ್ತಾಗಿದ್ದು ಇದು ಕಲ್ಲು, ಅದು ಕಬ್ಬಿಣದ ಚೇರು. ಅಲ್ಲಿ ಗ್ಲಾಸಸ್ ಇಟ್ಟಿದ್ದಾರೆ, ಮಿರರ್ಸ್ ಇಟ್ಟಿದ್ದಾರೆ. ಅದು ಗೊತ್ತಾಗೋದಿಲ್ಲ ನಮ್ಗೆ, ಅದು ಅದು ಪ್ಲಾಸ್ಟಿಕ್ ಅದು ಏನು, ಇಲ್ಯೂಷನ್ ಟೈಪು, ಒಂದು ಮಾಂತ್ರಿಕ ಥರ ತಿಳಿ ಏನು ಮಾಡಿರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಕೊನೆಯವ್ರಿಗೆ ಏನಂತ ಗೊತ್ತಾಗಿಲ್ಲ, ಫುಲ್ ಗ್ಲಾಸಸ್ ಇಟ್ಟಿದ್ದಾರೆ. ಅದು ಅದು ಮುಂದೆ ಈ ಚೇರು, ಚೇರ್ ಮೇಲೆ ಅಲ್ಲಿ ಕಲ್ಲುಗಳನ್ನ ಇಟ್ಟಿದ್ದಾರೆ. ಅದು ತಂದು ಇಟ್ಟಿರೋದಲ್ಲ ಅನ್ಸುತ್ತೆ, ಅದು ಹಂಗೆ ರೆಡಿ ಮಾಡಿರೋದು ಅನ್ಸುತ್ತೆ. ಅದು ಕಬ್ಬಿಣದ ಚೇರು, ಕಲ್ಲು ಬಂಡೆ. ಇಲ್ಲೇನೋ ಇಂಜಿನ್ ಥರ ಇಟ್ಟಿದ್ದಾರೆ, ಕಾರ್ ಇಂಜಿನೋ ಇಲ್ಲಾಂದರೆ ಹಳೆ ಕಾಲದ ಲಾರಿ ಇಂಜಿನ್ ಇಟ್ಟಿರ್ದಂಗಿದೆ, ಅದೇನಂತ ಗೊತ್ತಿಲ್ಲ ನೋಡಿ. ಏನೇನೋ ಇದೆ, ಒಳಗಡೆ ಹೋಗ್ಬಿಡ್ತೀರಾ, ಎಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ ನೋಡಿ. ಫಸ್ಟ್ ಫ್ಲೋರ್ಗೆ ಬಂದಿದ್ದೀರಿ ಇವಾಗ ನಾವು, ಫಸ್ಟ್ ಫ್ಲೋರಿಂದ ಮೇಲ್ಗಡೆ ಹೋಗ್ಬೇಕು. ಅಲ್ಲಿ ಕಾಣ್ತೀರ, ಅಲ್ಲಿ ಮೇಲೆ ಕೂಡ ಹೋದ್ರೆ ನಮಗೆ ಅಲ್ಲಿ ವ್ಯೂ ಸಿಗೋದು, ಸಿಟಿ ಫುಲ್ ವ್ಯೂ ಸಿಗೋದು. ಆ ದಾರಿ ಹುಡುಕ್ತಾ ಇದ್ದೀರಿ ಇವಾಗ ನಾವು. ಇಲ್ಲಿ ಬಂದು ನೋಡಿದೆ, ಅವರು ರಾಜರು ಯೂಸ್ ಮಾಡಿರೋವಂಥ ಈ ಪ್ಲೇಟು, ಮಟ್ಕೆ ಅದೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಹಲವಾರು ಬಾಕ್ಲುಗಳಿದೆ, ಒಂದು ಬಾಕ್ಲಿಂದ ಒಳಗಡೆ ಹೋದ್ರೆ ಇನ್ನೊಂದು ಬಾಕ್ಲು, ಎಲ್ಲ ಬಾಕ್ಲು ಒಂದೇ ಥರ ಇಟ್ಟಿದ್ದಾರೆ. ಇದ್ಯಾವುದೋ ಪಕ್ಕದ ಸಂದಿ ಗಲ್ಲಿಲ್ ನುಗ್ಬಿಟ್ಟಿದ್ದೀರಿ. ದಾರಿ ಅಂತ ಗೊತ್ತಾಗ್ತಿಲ್ಲ, ಅಲ್ಲಿ ದಾರಿ ಹಾಕೊಡೋರು ಯಾರೂ ಇಲ್ಲ ನೋಡಿ. ಹೆಂಗೆ ಹೋಗೋದು, ಹೆಂಗೆ ಹೊರಡೆ ಬರೋದು ಗೊತ್ತಿಲ್ಲ. ಯಾವುದೋ ಒಂದು ಚಂದ್ರಮುಖಿ ಕೋಟೆ ಒಳಗೆ ಹೋದಂಗಿದೆ ನಮಗೆ.
ಕೊನೆಗೆ ಒಂದು ದಾರಿ ಸಿಕ್ಕಿದೆ, ಇದು ಒಳಗಡೆ ಹೋದ್ರೆ ಟೆರೆಸ್ ಹೋಗುತ್ತೆ ಅನಿಸುತ್ತೆ, ಅಂದರೆ ಮೇಲ್ಛಾವಣಿಗೆ ಹೋಗಿ ಸೇರ್ತೀರಿ ಅನಿಸುತ್ತೆ. ಗೊತ್ತಿಲ್ಲ, ಇದು ಮೇಲ್ಛಾವಣಿಗೆ ಗೊತ್ತಾ, ಇದ್ರ ಮೇಲೆ ಇನ್ನೊಂದು ಫ್ಲೋರ್ ಇದೆ ಗೊತ್ತಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಇನ್ನೂ ಇಲ್ಲ, ಇನ್ನೂ ಒಂದು ಸ್ವಲ್ಪ ದೂರ ಹೋಗ್ಬೇಕನ್ಸುತ್ತಲ್ಲ. ಇಲ್ಲಿ ಫುಲ್ಲಿ ಟಾಪಲ್ಲಿದ್ದೀರಿ, ಸೂರ್ಯಾಸ್ತ ಆಗ್ತಾ ಇದೆ, ಎಲ್ಲ ಶಿಥಿಲಗೊಂಡಿದೆ, ರೆಡಿ ಮಾಡ್ತಾ ಇರ್ತಾರೆ. ಅದು ತುಂಬ ಚೆನ್ನಾಗಿದೆ ನೋಡಿ ನೋಡೋದಕ್ಕೆ. ಬೆಳಗ್ಗೆ ಅಂತೂ ಫುಲ್ ತುಂಬ ಬಿಸಿಲಿತ್ತು, ಇವಾಗ ತಂಪಾಗಿದೆ ಗಾಳಿ, ಗಾಳಿಗೂ ಈ ಇದು ಸೀನರಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಅದು ಫುಲ್ ಜೈಪುರ. ಇನ್ನು ಮುಂದೆ ಹೋಗೋಣ ಬನ್ನಿ. ನಾ ಇದನ್ನ ಹೇಳಿದ್ದೆ ನೋಡಿ, ಇದು ಇಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಫುಲ್ ಜೈಪುರೇ ಕಾಣುತ್ತೆ ನಮಗೆ. ರಾತ್ರಿ ಆಗ್ತಾ ಇದ್ದಂಗೆ ಲೈಟ್ಸು ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಫುಲ್ ಜೈಪುರ್ ಒಂಥರ ಗೋಲ್ಡ್ ಕಲರಲ್ಲಿ ಕಾಣುತ್ತೆ. ಇವರೇ ನಮ್ಮ ಸ್ನೇಹಿತರು, ನಮ್ಮ ಬೆಳಗ್ಗೆಯಿಂದ ನಮ್ಮ ಫುಲ್ ಜೈಪುರ್ ಸುತ್ತಾಡ್ಸಿದ್ದು ಇವರೇ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ಹೇಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.